शमयन् भवसंतापं रमयन् साधुजातकान् कृष्णमेघः कृपादृष्टिवृष्ट्या पुष्णातुमाम्। भगवद्गीतेयल्लि 13ने अध्याय क्षेत्र क्षेत्रज्ञ योग विभाग योग अंत प्रसिद्धवागिदे। ई अध्याय इडी भगवद्गीतेयल्लि बहळ मुख्यवादद्दु। भगवद्गीते सामान्यवागि एल्लरिगू तिळिदिरुवंते 18 अध्यायगळु। 18 अध्यायगळन्नु मूरु भाग माडिदरे ओंदोंदु भागदल्लि 6 अध्यायगळु बरुत्तवे। ಮೊದಲನೆಯ 6 ಅಧ್ಯಾಯಗಳಲ್ಲಿ ಭಗವಂತ ನಾವು ನಿಷ್ಕಾಮನಾಗಿ ಯಾವುದೇ ಫಲದ ಅಪೇಕ್ಷೆ ಇಲ್ಲದೆ ನಮ್ಮ ಕರ್ತವ್ಯಗಳನ್ನು ಮಾಡಬೇಕು, ಶಾಸ್ತ್ರ ನಮಗೆ ಅನೇಕ ವಿಧಿವಿಧಾನಗಳನ್ನು ಹೇಳಿದೆ, ಅದನ್ನು ಅನುಸರಿಸಿ ನಾವು ನಿಷ್ಕಾಮ ಕರ್ಮ ಮಾಡಿ ಕರ್ಮಯೋಗಿಗಳಾಗಬೇಕು, ಹಾಗೆ ಮಾಡಿದರೆ ಮಾತ್ರ ನಾವು ಈ ಸಂಸಾರದಿಂದ ಬಿಡುಗಡೆ ಹೊಂದಬಲ್ಲೆವು, ಭಗವಂತನ ಅನುಗ್ರಹವನ್ನು ಪಡೆಯಬಲ್ಲೆವು ಎಂಬುದಾಗಿ 6ನೇ ಅಧ್ಯಾಯದಲ್ಲಿ ಮೊದಲನೆಯ 6 ಅಧ್ಯಾಯಗಳಲ್ಲಿ ಭಗವಂತ ನಾವು ಜ್ಞಾನ ಸಾಧನ ಭಗವಂತನ ಜ್ಞಾನವನ್ನು ಪಡೆಯೋದಕ್ಕೆ ಮುಖ್ಯವಾದ ಸಾಧನವನ್ನು ನಿರೂಪಿಸಿದ್ದಾನೆ। ಹಾಗೆ 2ನೇ ಅಧ್ಯಾಯದಲ್ಲಿ 2ನೇ 6 ಅಧ್ಯಾಯಗಳ ಭಾಗದಲ್ಲಿ ಭಗವಂತನ ಸ್ವರೂಪ ಏನು, ಭಗವಂತ ಅಂದರೆ ಏನು, ಹೇಗಿದ್ದಾನೆ ಎಂಬ ವಿಷಯದಲ್ಲಿ ಕೃಷ್ಣನ ಉಪದೇಶವಿದೆ। ಹೀಗೆ ಒಟ್ಟು 12 ಅಧ್ಯಾಯಗಳಲ್ಲಿ ಹೇಳಿದ ಎಲ್ಲ ವಿಷಯಗಳನ್ನು ಸಂಗ್ರಹವಾಗಿ ನಿರೂಪಣೆ ಮಾಡತಕ್ಕಂಥ ಭಾಗ ಈ ಕೊನೆಯ 6 ಅಧ್ಯಾಯಗಳಲ್ಲಿ ಮೊದಲನೆಯದಾದ ಈ 13ನೇ ಅಧ್ಯಾಯ। ಅರ್ಜುನ ಪ್ರಾರಂಭದಲ್ಲಿ ಈ ಮಾತು ಹೇಳ್ತಾನೆ, ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಂ ಇಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ। ಹೇ ಕೇಶವ, ಪ್ರಕೃತಿ ಪುರುಷ ಕ್ಷೇತ್ರ ಕ್ಷೇತ್ರಜ್ಞ ಜ್ಞಾನ ಜ್ಞೇಯ ಇವುಗಳ ವಿಷಯದಲ್ಲಿ ಹಿಂದೆ ಪ್ರಸ್ತಾಪ ಮಾಡುತ್ತೀಯೇ, ಪ್ರಕೃತಿ ಅಂದರೆ ಈ ಜಗತ್ತಿನ ಸಮಸ್ತ ಜಗತ್ತಿನ ಮೂಲಭೂತವಾದ ವಸ್ತು, ಜಡವಾದ ವಸ್ತು, ಅದನ್ನು ಪ್ರಕೃತಿ ಅಂತ ಕರೀತಾರೆ। ಮತ್ತು ಪುರುಷ ಈ ಜೀವ, ಅವನ ವಿಷಯವನ್ನು ನೀನು ಹೇಳಿದ್ದೀಯೇ। ಕ್ಷೇತ್ರ ಕ್ಷೇತ್ರಜ್ಞ ಅಂತ ಎರಡು ವಿಷಯಗಳ ಪ್ರಸ್ತಾಪನೆ ಹಿಂದೆ ಬಂದಿದೆ। ಕ್ಷೇತ್ರ ಅಂದರೆ ನಾವು ಈ ದೇಹವನ್ನು ಕ್ಷೇತ್ರ ಅಂತ ಕರೆಯಬಹುದು। ಕ್ಷೇತ್ರ ಅನ್ನೋ ಶಬ್ದಕ್ಕೆ ವಾಸ ಮಾಡುವ ಸ್ಥಾನ ಅಂತ ಅರ್ಥವಾಗ, ಆ ಕ್ಷೇತ್ರವನ್ನು ತಿಳಿದವನು ಕ್ಷೇತ್ರಜ್ಞ। ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ವಿಷಯವಾಗಿ ಸಂಕ್ಷಿಪ್ತವಾಗಿ ಹಿಂದೆ ಪ್ರಸ್ತಾಪ ಬಂದಿದೆ, ಅದನ್ನು ಕೂಡ ನಾವು ಸರಿಯಾಗಿ ತಿಳಿಯಬೇಕು ಅಂತ ಅಪೇಕ್ಷೆಯಾಗಿದೆ। ಅದರಂತೆ ಜ್ಞಾನ, ನಾವು ಭಗವಂತನ ಜ್ಞಾನವನ್ನು ಪಡೆಯಬೇಕು ಅಂತ ಪ್ರಸ್ತಾಪ ಮಾಡಿದ್ದೀವಿ। ಆ ಜ್ಞಾನ ಯಾವ ರೀತಿಯ ಜ್ಞಾನ ಅದು, ಮತ್ತು ನಾವು ತಿಳಿಯಬೇಕಾದದ್ದು ವಸ್ತು ಯಾವುದು, ಈ ಎಲ್ಲ ವಿಷಯಗಳನ್ನು ಏತತ್ ವೇದಿತುಂ ಇಚ್ಛಾಮಿ, ಇದೆಲ್ಲವನ್ನು ನಾನು ತಿಳಿಯಬೇಕು ಅಂತ ಅಪೇಕ್ಷೆ ಇದೆ ಅಂತ ಅರ್ಜುನನ ಪ್ರಶ್ನೆ। ಇದಕ್ಕುತ್ತರವಾಗಿ ಶ್ರೀಕೃಷ್ಣ, ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ ಯೋ ವೇತ್ತಿ ತಂ ಪ್ರಾಹುಹು ಕ್ಷೇತ್ರಜ್ಞ ಇತಿ ತದ್ವಿಧಃ ಅಂತ ಉತ್ತರ ಕೊಡ್ತಾ ಇದ್ದಾನೆ। ಈ ಶ್ಲೋಕ ಸ್ಥೂಲ ದೃಷ್ಟಿಗೆ ನಮಗೆ ಕೊಡುವ ಅರ್ಥವೇ ಬೇರೆ, ಆದರೆ ಸ್ವಲ್ಪ ವಿಚಾರ ಮಾಡಿದಾಗ ಬಹಳ ವಿಶಿಷ್ಟವಾದ ಅರ್ಥವನ್ನು ಕೊಡ್ತಾ ಇದೆ। ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದೇನೆ, ಇದಂ ಶರೀರಂ ಹೇ ಕೌಂತೇಯ,
ಕೌಂತೇಯ ಅಂತ ಅರ್ಜುನನನ್ನು ಸಂಬೋಧಿಸಿ, ಹೇ ಅರ್ಜುನ, ಈ ಶರೀರ ಇದು ಕ್ಷೇತ್ರ, ಇದು ಯಾರು ಈ ಕ್ಷೇತ್ರವನ್ನು ತಿಳಿದಿರುವನೋ ಅವನು ಕ್ಷೇತ್ರಜ್ಞ ಅಂತ ಹೇಳ್ತಾ ಇದ್ದಾನೆ. ಈ ಶ್ಲೋಕವನ್ನು ಕೇಳಿದಾಗ ನಮಗನ್ಸುತ್ತೆ, ಈ ಶರೀರ ಅಂತಂದರೆ ನಮ್ಮ ಶರೀರ, ನಮ್ಮ ಶರೀರದಲ್ಲಿ ನಾನು ಇರತಕ್ಕವನು, ನಾನು ಶರೀರವನ್ನು ತಿಳಿದವನು, ನನ್ನ ಶರೀರದ ಪರಿಚಯ ನನಗಿದೆ. ಆದ್ದರಿಂದ ಈ ಶರೀರ ಇದು ಕ್ಷೇತ್ರ, ಈ ಶರೀರವನ್ನು ತಿಳಿದವನು ನಾನು, ಕ್ಷೇತ್ರಜ್ಞ ಅಂತ ಅರ್ಥವಾಗುತ್ತೆ. ಆದರೆ ಕೃಷ್ಣನ ಅಭಿಪ್ರಾಯ ಹಾಗಲ್ಲ. ಇದೇ ಅಧ್ಯಾಯದಲ್ಲಿ ಮುಂದಿನ ಕೆಲವು ಶ್ಲೋಕಗಳಲ್ಲಿ ಭಗವಂತ ಕ್ಷೇತ್ರ ಯಾರು, ಕ್ಷೇತ್ರಜ್ಞ ಯಾರು ಅನ್ನೋದನ್ನು ಹೇಳ್ತಾ ಇದ್ದಾನೆ. ಈ ಶರೀರವೇ ಕ್ಷೇತ್ರ ಅಂತ ನಾವು ತಿಳಿದ ಪಕ್ಷದಲ್ಲಿ ಈ ಶರೀರದ ಪರಿಚಯ ನಮಗಿದೆ ಅಂತ ಹೇಳಿದಂತಾಗತ್ತೆ. ನಮಗೆ ಈ ಶರೀರದ ಪರಿಚಯ ಎಷ್ಟು ಮಟ್ಟಿಗಿದೆ, ಈ ಶರೀರದ ಜ್ಞಾನ ಎಷ್ಟಿದೆ, ಈ ಶರೀರದ ಒಳಗೆ ಏನಾಗ್ತಾ ಇದೆ ನಮಗೆ ಪರಿಚಯ ಇಲ್ಲ. ಯಾವ ಆರೋಗ್ಯವಿದೆಯೋ, ರೋಗವಿದೆಯೋ, ಏನು ವ್ಯತ್ಯಾಸಗಳಾಗ್ತಾ ಇದೆ, ಯಾವುದರ ಜ್ಞಾನವೂ ನಮಗಿಲ್ಲ. ನಮ್ಮ ಶರೀರದ ಬಗ್ಗೆ ನಮಗಿರತಕ್ಕಂತಹ ಪರಿಚಯ ಬಹಳ ಸ್ಥೂಲವಾದದ್ದು. ಕೇವಲ ಮೇಲು ಕಾಣುವ ಶರೀರದ ಅವಯವಗಳನ್ನು ನೋಡಿ ಇದೇ ಶರೀರ, ಇದನ್ನು ನಾನು ತಿಳಿದಿದ್ದೇನೆ ಅಂತ ತಿಳಿದರೆ ಅದು ಶರೀರದ ಪರಿಚಯ ಅಲ್ಲ. ಶರೀರದ ಒಳಗೆ ಯಾವ ಕ್ರಿಯೆಗಳು ನಡೀತಾ ಇದೆ, ನಮ್ಮ ಶರೀರ ಯಾವ ಸ್ಥಿತಿಯಲ್ಲಿದೆ ಅಂತ ಸರಿಯಾಗಿ ತಿಳಿದವನು ಕ್ಷೇತ್ರಜ್ಞ ಅಂತ ಅನಿಸ್ಕೊಳ್ಬೋದು. ಹಾಗಾದರೆ ಈ ಶರೀರ ಅಂದರೆ ಯಾವ ಶರೀರ ಅದು? ಶ್ರೀಕೃಷ್ಣ ಇದೇ ಅಧ್ಯಾಯದಲ್ಲಿ ಮುಂದೆ ಹೇಳ್ತಾ ಇದ್ದಾನೆ, ಮಹಾಭೂತಾನಿ ಅಹಂಕಾರ ಬುದ್ಧಿ ಅವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರಾಃ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಃ ಚೇತನಾ ಧೃತಿ ಏತತ್ ಶರೀರಂ ಸಮಾಸೇನ ಸವಿಕಾರಂ ಉದಾಹೃತಂ. ಕ್ಷೇತ್ರ ಅಂದರೇನು ತನ್ನ ವಿವರಣೆಯನ್ನು ಶ್ರೀಕೃಷ್ಣ ಇಲ್ಲಿ ಕೊಡ್ತಾ ಇದ್ದಾನೆ. ಕ್ಷೇತ್ರ ಅಂದರೆ ಮಹಾಭೂತಾನಿ, ಮಹಾಭೂತಾನಿ ಅಂತಂದರೆ ಪಂಚಭೂತಗಳು, ಪೃಥ್ವಿ, ಜಲ, ತೇಜಸ್ಸು, ವಾಯು, ಆಕಾಶ, ಇವುಗಳನ್ನು ಮಹಾಭೂತಗಳು ಅಂತ ಕರೀತಾ ಇದ್ದಾರೆ. ಈ ಮಹಾಭೂತಗಳು ಮಾತ್ರವಲ್ಲ, ಇದು ನಮ್ಮ ಹೊರಗೆ ನಾವು ನೋಡತಕ್ಕಂಥ ಪದಾರ್ಥಗಳು, ತಿಳಿಯತಕ್ಕಂಥ ಪದಾರ್ಥಗಳು, ವಸ್ತುಗಳು. ಅದರ ಜೊತೆಗೆ ಇಡೀ ಜಗತ್ತಿನ ಮೂಲ ಕಾರಣವಾದ ಆ ಪ್ರಕೃತಿ ಎಂಬ ಆ ಪದಾರ್ಥ ನಾನಾ ವಿಕಾರಗಳನ್ನು ಹೊಂದಿ ಈ ಜಗತ್ತಾಗಿ ಕಾಣಿಸ್ತಾ ಇದೆ. ಅದನ್ನು ಇದು ಬಾಹ್ಯ ವಸ್ತುಗಳನ್ನು ಹೇಳೋದಾದರೆ ಈ ಪಂಚಭೂತಗಳು, ಪೃಥ್ವಿ ಮೊದಲಾದ ಪಂಚಭೂತಗಳು. ಅದರಂತೆ ನಮ್ಮ ಈ ಶರೀರದ ಒಳಗಡೆ ನಮಗೆ ಅಂತಃಕರಣ ಇದೆ, ಮನಸ್ಸಿದೆ. ಆ ಮನಸ್ಸಿಗೆ ನಾನಾ ರೂಪಗಳಿದೆ. ಅದನ್ನು ಬುದ್ಧಿ, ಅಹಂಕಾರ, ಚಿತ್ತ ಅಂತ ನಾನಾ ಹೆಸರುಗಳಿಂದ ಕರಿತಾ ಇದ್ದಾರೆ. ಅವೆಲ್ಲವೂ ಕೂಡ ನಾವು ಕ್ಷೇತ್ರ ಅಂತ ಅನ್ನೋ ಪದವನ್ನು ತಗೊಳ್ಬೋದು. ನಮ್ಮ ಶರೀರದ ಹೊರಗೆ ಇಡೀ ಬ್ರಹ್ಮಾಂಡದ ಮೂಲಭೂತವಾದ ವಸ್ತುವಿನ ಅದರ ನಾನಾ ವಿಕಾರಗಳು, ನಾನಾ ಪರಿಣಾಮಗಳನ್ನು ನಾವು ನೋಡ್ತಾ ಇದ್ದೇವೆ. ಪಂಚಮಹಾಭೂತಗಳೇ ಮೊದಲಾದವುಗಳು. ಅದರ ಜೊತೆಗೆ ನಮ್ಮ ಶರೀರದಲ್ಲಿರತಕ್ಕಂಥ ಬುದ್ಧಿ, ಅಹಂಕಾರ, ನಮ್ಮ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಕಣ್ಣು ಕಿವಿ ಮೊದಲಾದ ಜ್ಞಾನೇಂದ್ರಿಯಗಳು, ಕೈ ಕಾಲು ಮೊದಲಾದ ಕರ್ಮೇಂದ್ರಿಯಗಳು, ಅದಲ್ಲದೆ ಈ ಇಂದ್ರಿಯಗಳ ಮೂಲಕವಾಗಿ ನಮಗೆ ಬರತಕ್ಕಂಥ ಒಂದು ಇಚ್ಛೆ ಅಥವಾ ನಮಗೆ ಆಗದೆ ಬೇಡದೇ ಇದ್ದ ವಸ್ತುವಿನ ಬಗ್ಗೆ ದ್ವೇಷ, ಸುಖ, ದುಃಖ, ಇವೆಲ್ಲವೂ ಕೂಡ ಕ್ಷೇತ್ರ ಪದ ಹೇಳ್ತಾ ಇದೆ. ಹಾಗಾದರೆ ಕ್ಷೇತ್ರ ಅಂತಂದರೆ ನನ್ನ ಒಂದು ಶರೀರ ಮಾತ್ರ ಕ್ಷೇತ್ರ ಅಲ್ಲ. ಈ ಶರೀರದ ಹೊರಗಡೆ ನಾವು ಕಣ್ಣಿಂದ ನೋಡಲಾಗದ ಅದ್ಭುತವಾದ ವ್ಯಾಪ್ತಿಯನ್ನು ಪಡೆದಿರತಕ್ಕಂಥ ಪೃಥ್ವಿ, ಜಲ ಮೊದಲಾದ ಪಂಚಮಹಾಭೂತಗಳು, ಅದಷ್ಟೇ ಆ ಪಂಚಮಹಾಭೂತಗಳಿಂದ ನಿರ್ಮಿತವಾದ ಈ ಶರೀರ, ಮತ್ತು ಈ ಶರೀರದಲ್ಲಿರತಕ್ಕಂಥ ಇಂದ್ರಿಯಗಳು,
ಮತ್ತು ಆ ಇಂದ್ರಿಯಗಳಿಂದ ಉಂಟಾಗಿ ಬರತಕ್ಕಂಥ ಜ್ಞಾನ ಸುಖ ದುಃಖ ಇವೆಲ್ಲವನ್ನು ಸಮಷ್ಟಿ ದೃಷ್ಟಿಯಿಂದ ನಾವು ತಿಳಿದಾಗ ಅದನ್ನು ಕ್ಷೇತ್ರ ಅಂತ ಭಾವಿಸಬೇಕು. ಹಾಗಾದರೆ ಇಂಥ ಕ್ಷೇತ್ರ ಇದನ್ನು ಕ್ಷೇತ್ರ ಅಂತ ಕರೆದು ಯಾತಕ್ಕೆ? ಕ್ಷೇತ್ರ ಅಂತಂದರೆ ಮೊದಲೇ ಹೇಳಿದಂತೆ ಆವಾಸ ಸ್ಥಾನ, ಎಲ್ಲಿ ವಾಸ ಮಾಡ್ತೇವಿಯೋ ಅದನ್ನು ಕ್ಷೇತ್ರ ಅಂತ ಅಂದ್ಕೊಳ್ಳೋದಾದರೆ ಈ ಶರೀರ ನಮ್ಮ ಕ್ಷೇತ್ರ. ಇಷ್ಟು ದೊಡ್ಡ ಬ್ರಹ್ಮಾಂಡ ಇದನ್ನು ಕ್ಷೇತ್ರ ಅಂತ ಕರೆದಾಗ ಆ ಕ್ಷೇತ್ರದಲ್ಲಿ ವಾಸ ಮಾಡತಕ್ಕವನು ಯಾರು? ಅದಕ್ಕೆ ಉತ್ತರ ಬಹಳ ಸುಲಭ. ಇಡೀ ಪ್ರಪಂಚವನ್ನು, ಇಡೀ ಪ್ರಪಂಚದ ಒಳಗಡೆ ಭಗವಂತನ ಸನ್ನಿಧಾನವಿದೆ. ಭಗವಂತ ಸರ್ವವ್ಯಾಪಿಯಾಗಿದ್ದಾನೆ. ಭಗವಂತ ಈ ಬ್ರಹ್ಮಾಂಡದ ಪ್ರತಿಯೊಂದು ಕಣಕಣದಲ್ಲೂ ಇರತಕ್ಕವನು ಹೌದು. ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿಕೊಂಡಿದ್ದಾನೆ. ನಮ್ಮ ಶರೀರದ ಒಳಗಡೆ ಹೊರಗಡೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಸರ್ವವ್ಯಾಪಿಯಾಗಿದ್ದಾನೆ. ಆದ್ದರಿಂದ ಈ ಬ್ರಹ್ಮಾಂಡ, ಇಡೀ ಬ್ರಹ್ಮಾಂಡವೇ ಭಗವಂತನ ಕ್ಷೇತ್ರ. ಇದು ಶರೀರದಂತೆ ಭಗವಂತನಿಗೆ. ಭಗವಂತನಿಗೆ ಈ ಜಡವಾದ ಶರೀರ ನಿಜವಾದ ಶರೀರ ಅಲ್ಲ. ಅವನು ಚಿದಾನಂದ ರೂಪಿಯಾದ ಭಗವಂತ. ಅವನ ಶರೀರ ಚಿದಾನಂದಾತ್ಮಕವಾದದ್ದು, ಆದರೆ ಶರೀರದಂತೆ. ಯಾಕೆಂತಂದರೆ ಭಗವಂತ ಈ ಎಲ್ಲ ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿಕೊಂಡು ಇಲ್ಲಿರತಕ್ಕವನು. ಆದ ಕಾರಣ ಅವನೇ ಈ ಕ್ಷೇತ್ರದಲ್ಲಿ ವಾಸ, ಈ ಸ್ಥಳದಲ್ಲಿ, ಈ ಪ್ರದೇಶದಲ್ಲಿ, ಇಡೀ ಬ್ರಹ್ಮಾಂಡದಲ್ಲಿ ವಾಸವ ಮಾಡುವ ಕಾರಣ ಆ ಪರಮಾತ್ಮನ ದೃಷ್ಟಿಯಿಂದ ಇದನ್ನು ಶರೀರ ಅಂತ ಹೇಳಬಹುದಷ್ಟೆ. ಇಂಥ ಕ್ಷೇತ್ರವನ್ನು ತಿಳಿದವನು ಯಾರು? ಆ ತಿಳಿಯುವ ಶಕ್ತಿ, ಆ ಸಾಮರ್ಥ್ಯ ನಮಗಿಲ್ಲ. ಯಾರು ಅಂತಂದರೆ ಭಗವಂತನೇ ಕ್ಷೇತ್ರಜ್ಞ. ಕ್ಷೇತ್ರಜ್ಞ ಅಂತಂದರೆ ಇಂಥ ದೊಡ್ಡ ಬ್ರಹ್ಮಾಂಡ, ಅದ್ಭುತವಾದ ಬ್ರಹ್ಮಾಂಡ. ನಮ್ಮ ಶರೀರವೂ ಸೇರದಂತೆ, ನಮ್ಮ ಶರೀರದ ಒಳಗೆ ನಡೆಯುವ ಎಲ್ಲ ಕ್ರಿಯೆಗಳು, ಮಾನಸಿಕವಾದ ಕ್ರಿಯೆಗಳು, ಮತ್ತೊಂದು ನಮ್ಮ ಎಲ್ಲ ಸುಖ ದುಃಖ ಮೊದಲಾದವುಗಳು, ಜೊತೆಗೆ ಈ ಜಡವಾದ ಸಮಸ್ತ ಪ್ರಪಂಚ, ಇದು ಕ್ಷೇತ್ರ. ಇದನ್ನು ತಿಳಿದವನು, ಸರಿಯಾಗಿ ತಿಳಿದವನು ಅಂತ ಹೇಳಬಹುದಾದರೆ ಅದು ಭಗವಂತ ಮಾತ್ರ. ಹೀಗೆ ಕ್ಷೇತ್ರ ಕ್ಷೇತ್ರಜ್ಞರ ವಿಷಯವನ್ನು ಶ್ರೀಕೃಷ್ಣ ಇದನ್ನು ಈ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿದ್ದಾನೆ. ಇಂಥ ಒಂದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರನ್ನು ತಿಳಿಯಬೇಕಾದರೆ ನಮಗೆ ಯಾವ ಅರ್ಹತೆ ಬೇಕು? ಇಂಥ ಭಗವಂತನ ಜ್ಞಾನವನ್ನು ನಾವು ಪಡೆಯಬೇಕಾದರೆ ನಮಗೆ ಬೇಕಾದ ಅರ್ಹತೆ ಏನು ಅನ್ನೋದನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಅಮಾನಿತ್ವಂ, ಅದಂಭಿತ್ವಂ, ಅಹಿಂಸಾ, ಕ್ಷಾಂತಿ, ಆರ್ಜವಂ, ಆಚಾರ್ಯೋಪಾಸನ, ಶೌಚಂ, ಸ್ಥೈರ್ಯಂ, ಆತ್ಮವಿನಿಗ್ರಹ, ಇಂದ್ರಿಯಾರ್ಥೇಷು ವೈರಾಗ್ಯಂ, ಅನಹಂಕಾರ ಏವಚ, ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನ, ಅಸಕ್ತಿ ಅನಭಿಷಂಗ, ಪುತ್ರದಾರ ಗೃಹಾದಿಷು ನಿತ್ಯಂಚ ಸಮಚಿತ್ತತ್ವ, ಇಷ್ಟಾನಿಷ್ಟೋಪತ್ತಿಷು. ಹೀಗೆ ಅನೇಕ ಶ್ಲೋಕಗಳಲ್ಲಿ ಭಗವಂತ ಇಂಥ ಜ್ಞಾನವನ್ನು, ಭಗವಂತನ ವಿಷಯವಾಗಿ ನಾವು ಸರಿಯಾದ ಒಂದು ಜ್ಞಾನವನ್ನು ಪಡೆಯಬೇಕಾದರೆ, ಕ್ಷೇತ್ರಜ್ಞನಾದ ಭಗವಂತನ ತತ್ವಜ್ಞಾನ ನಮಗೆ ಬರಬೇಕಾದರೆ ನಮಗೆ ಬೇಕಾದ ಅರ್ಹತೆಗಳು ಇವು ಅಂತ ಹೇಳ್ತಾ ಇದ್ದಾರೆ. ನಮಗೆ ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಇಂಥ ದೋಷಗಳು ಇರತಕ್ಕದ್ದೇ. ಆದರೆ ಭಗವಂತನ ಜ್ಞಾನವನ್ನು ಪಡೆಯಬೇಕು ಎಂಬ ಇಚ್ಛೆ ಇದ್ದವನು ಈ ದೋಷಗಳನ್ನು ಕಳೆದುಕೊಳ್ಬೇಕು. ಅವನಿಗೆ ದುರಭಿಮಾನ ಇರಬಾರ್ದು, ದಂಭ ಇರಬಾರ್ದು. ದಂಭಾಚಾರ ಅಂತ ಹೇಳ್ತಾರಲ್ಲ, ಹಾಗೆ ದಂಭ ಇರತಕ್ಕದ್ದಲ್ಲ. ದಂಭ ಅಂತಂದರೆ ನಮ್ಮಲ್ಲಿ ಇಲ್ಲದೇ ಇದ್ದ ಗುಣಗಳನ್ನು ಇದೆ ಅಂತ ತೋರಿಸ್ಕೊಳ್ತಕ್ಕಂಥ ಕ್ರಮ. ನನಗೆ ಪರಿಚಯ ಇರುತ್ತೆ, ಆದರೆ ನನಗೆ ಗೊತ್ತಿಲ್ಲ ಅಂತಿರ್ಬೋದು, ಎಲ್ಲ ಗೊತ್ತಿದೆ ಎನ್ನುವ ರೀತಿಯಲ್ಲಿ ನಾವು ಮಾತಾಡ್ತೇವೆ. ಹಾಗೆ ದಂಭ ಜೊತೆಗೆ ಅಹಿಂಸೆ, ಸರ್ವಭೂತಗಳಲ್ಲಿ ಕರುಣೆ ಇರಬೇಕು. ಹಿಂಸೆ ಮಾಡತಕ್ಕದ್ದೆಲ್ಲ, ಮಾನಸಿಕವಾದ ಹಿಂಸೆ, ಶಾರೀರಿಕವಾದ ಹಿಂಸೆ, ಆ ಹಿಂಸೆಗಳಿಂದ ದೂರ ಇರಬೇಕು. ಒಂದು ಕ್ಷಾಂತಿ, ಕ್ಷಮಾಗುಣ ಮತ್ತು ಆರ್ಜವ, ರುಜುತ್ವ, ನೇರವಾಗಿ ಹೇಳಬೇಕಾದ ವಿಷಯವನ್ನು, ಸತ್ಯವನ್ನು ಹೇಳತಕ್ಕಂಥ ಸ್ವಭಾವ, ಅದನ್ನು ಆರ್ಜವ ಅಂತ ಕರೀತಾರೆ.
ಹೆಚ್ಚಾಗಿ ಆಚಾರ್ಯೋಪಾಸನ ಗುರುಗಳನ್ನು ಸೇವಿಸತಕ್ಕಂಥದ್ದು. ಗುರು ಸೇವೆ ಎನ್ನು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಮುಕತಿ ಅಂತ ದಾಸರು ಹೇಳದಂತೆ ಆಚಾರ್ಯೋಪಾಸನ ಅಂತಂದರೆ ಗುರು ಸೇವೆ, ಗುರು ಶುಶ್ರೂಷೆ, ಅವರ ಪ್ರಸನ್ನತೆಯನ್ನು ಸಂಪಾದಿಸಿ ಅವರ ಅನುಗ್ರಹದಿಂದ ಜ್ಞಾನವನ್ನು ಪಡೆಯಬಹುದು. ಆದ್ದರಿಂದ ಆಚಾರ್ಯೋಪಾಸನ ಅನ್ನೋದು ಬಹಳ ಮುಖ್ಯವಾದದ್ದು. ಶೌಚ, ಶೌಚ ಅಂದರೆ ಶುದ್ಧಿ. ನಮಗೆ ದೇಹದ ಹೊರಭಾಗದಲ್ಲಿ ಬಾಹ್ಯ ಶುದ್ಧಿ ಎಷ್ಟು ಅವಶ್ಯಕವೋ ಅದಕ್ಕಿಂತಲೂ ಮಿಗಿಲಾಗಿ ನಮಗೆ ಬೇಕಾದದ್ದು ಅಂತರಂಗ ಶುದ್ಧಿ. ಅಂತಃಕರಣದ ಅನೇಕ ಕಷ್ಮರಗಳು, ರಾಗ, ದ್ವೇಷ ಮೊದಲಾದ ದೋಷಗಳು, ಆ ದೋಷಗಳನ್ನು ಕಳೆದುಕೊಂಡು ನಮ್ಮ ಮನಃಶುದ್ಧಿಯನ್ನು ಪಡೆಯತಕ್ಕದ್ದೇ ಅದು ಅಂತರಂಗ ಶುದ್ಧಿ. ಅದರಂತೆ ಬಾಹ್ಯ ಶೌಚವೂ ಬೇಕು, ಈ ದೇಹ ಶುದ್ಧವಾಗಿರಬೇಕು. ಮತ್ತು ಸ್ಥಿರತೆ, ಇಂದ್ರಿಯ ನಿಗ್ರಹ, ಆತ್ಮ ನಿಗ್ರಹ, ಆತ್ಮವಿನಿಗ್ರಹ ಅಂದರೆ ಇಂದ್ರಿಯ ನಿಗ್ರಹ ಇರಬೇಕಾದದ್ದು. ವೈರಾಗ್ಯ, ಯಾವ ವಿಷಯಗಳಲ್ಲಿ ಅತೀವ ಆಸಕ್ತಿಯನ್ನು ಪಡೆಯದೆ ನಾವು ವೈರಾಗ್ಯವನ್ನು ಪಡೆಯತಕ್ಕದ್ದು ಬಹಳ ಮುಖ್ಯವಾದದ್ದು. ಜೊತೆಗೆ ಅಹಂಕಾರ ಇರಬಾರದು. ಅಹಂಕಾರ ಇಲ್ಲದೇ ಇರತಕ್ಕದ್ದು, ಡಂಭ ಇಲ್ಲದೇ ಇರತಕ್ಕದ್ದಂಥ ಅದು ಎರಡು ಬೇರೆ ಬೇರೆ. ಅವುಗಳಿಂದ, ಆ ದೋಷಗಳಿಂದ ರಹಿತನಾಗಿ ಅವನು ನಮ್ಮ ಈ ಜನ್ಮ, ಈ ಶರೀರ ನಾವು ಪಡೆದಾಗ ಇದಕ್ಕೆ ಹುಟ್ಟು ಸಾವು ಜೊತೆಗೆ ಮುಪ್ಪು ವ್ಯಾಧಿಗಳು ಇಂಥದ್ದೆಲ್ಲವೂ ಜೊತೆಗೆ ಇದ್ದೇ ಇರತಕ್ಕದ್ದು ಅಂತ ಅನ್ನೋದರ ಒಂದು ಅರಿವು ನಮಗಿರಬೇಕು. ತನ್ಮೂಲಕವಾಗಿ ನಾವು ವಿಶೇಷವಾಗಿ ದೇಹದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳದೆ ಮತ್ತು ನಮ್ಮ ಬಂಧುಗಳಲ್ಲಿ ಎಲ್ಲರಲ್ಲೂ ಕೂಡ ಸ್ನೇಹ ಇರಬೇಕು, ಯಾರಲ್ಲಿ ಕರುಣೆ ತೋರಿಸಬೇಕು, ಸಮಚಿತ್ತನಾಗಿರಬೇಕು. ಆದರೆ ವಿಶೇಷವಾಗಿ ಮಮತೆ, ಅದರಿಂದಾಗಿ ದುಃಖ ಪಡತಕ್ಕಂಥ ಒಂದು ಮನಸ್ಸಿನ ಒಂದು ಸಮಚಯ, ಒಂದು ಹತೋಟಿ, ಆ ಮನಸ್ಸಿನ ಹತೋಟಿ, ಮನಸ್ಸಿನ ಮೇಲೆ ನಮಗಿರಬೇಕಾದ ಹತೋಟಿ ಅದು ಬಹಳ ಮುಖ್ಯ. ಇಂಥ ಗುಣಗಳನ್ನು ಪಡೆದವನು ಮಾತ್ರ ಭಗವಂತನ ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ ವಿಶೇಷವಾಗಿ ಕೃಷ್ಣ ಹೇಳೋದು ಮುಖ್ಯವಾಗಿ ಇದೆಲ್ಲವನ್ನು ಹೇಳಿ, ಮೈಷ ಅನನ್ಯ ಯೋಗೇನ ಭಕ್ತಿ ಅವ್ಯಭಿಚಾರಿಣಿ, ಭಗವಂತನಲ್ಲಿ ಶುದ್ಧವಾದ ಭಕ್ತಿಯನ್ನು ಮಾಡಬೇಕಾದ್ರು ಹೆಚ್ಚಾಗಿ ನಾವು ಸ್ನೇಹವನ್ನು ತೋರಿಸೋದಾದರೆ ವಿಶೇಷವಾಗಿ ನಾವು ಮಾಡಬೇಕಾದ ಪ್ರೀತಿ ಅಥವಾ ಸ್ನೇಹ, ಇನ್ನೊಂದು ಶಬ್ದ ಭಕ್ತಿ. ಆ ಭಕ್ತಿಯನ್ನು ಭಗವದ್ ವಿಷಯದಲ್ಲಿ ಮಾಡಿದ ಪಕ್ಷದಲ್ಲಿ ಜ್ಞೇಯವಾದ ವಸ್ತು, ನಾವು ತಿಳಿಯಬೇಕಾದ ವಸ್ತು ಅಂದರೆ ಪರಮಾತ್ಮ. ಆ ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾನೆ. ಈ ಜಗತ್ತನ್ನು ಸೃಷ್ಟಿ ಮಾಡಿದ, ಜಗತ್ತಿನ ರಕ್ಷಣೆ ಮಾಡತಕ್ಕಂಥ, ಒಂದು ಕಾಲದಲ್ಲಿ ಜಗತ್ತಿನ ಸಂಹಾರವನ್ನು ಮಾಡತಕ್ಕಂಥ ಆ ಭಗವಂತ ಅಣುವಿಗಿಂತಲೂ ಅಣುವಾಗಿದ್ದಾನೆ. ಇಡೀ ಜಗತ್ತನ್ನು ವ್ಯಾಪಿಸಿರತಕ್ಕಂಥ ಸರ್ವವ್ಯಾಪಿಯಾದ ವಸ್ತುವೂ ಆಗಿದ್ದಾನೆ. ಅಂಥ ಭಗವಂತನ ಜ್ಞಾನವನ್ನು ನಮಗೆ ಬೇಕಾದದ್ದು, ಅದೇ ಮುಖ್ಯ, ಅದೇ ತಾರಕ. ಆ ಭಗವಂತನೇ ಜ್ಞೇಯ, ನಾವು ಪಡೆಯಬೇಕಾದ ಜ್ಞಾನ ಇಂಥದ್ದು. ಭಗವಂತ ಅವನ ಸ್ವರೂಪವನ್ನು, ಹೀಗೆ ಜಗತ್ತಿನ ಸ್ವರೂಪವನ್ನು, ಜೀವನ ಇತಿಮಿತಿಗಳನ್ನು ಎಲ್ಲವನ್ನೂ ಹೇಳತಕ್ಕಂಥ ಈ ಅಧ್ಯಾಯ ಬಹಳ ಮಹತ್ವಪೂರ್ಣವಾದದ್ದು. ಭಾರತೀಯ ದರ್ಶನದ ತತ್ವ ಸಾರವನ್ನು ಕೃಷ್ಣ ಈ ಅಧ್ಯಾಯದಲ್ಲಿ ತುಂಬಿಸಿದ್ದಾನೆ, ಸಂಗ್ರಹ ಮಾಡಿದ್ದಾನೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ.